ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಸ್ ಎಸ್ ಬಿ ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಎಸ್ ಎಸ್ ಬಿಗಳಿಂದ ಒಂದು ಸಾಕಷ್ಟು ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾಯಿದ್ರೆ, ಒಂದು ಗುಡ್ ಅಪ್ಡೇಟ್ ಬಂದಿದೆ, ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ಏನೋ ಮೊದಲು ಬರೋಣ ಮಚ್ಚಲ ನೋಡ್ತಿದ್ದೆ ವಿಡಿಯೋ, ಸಬ್ಸ್ಕ್ರೈಬ್ ಬಗ್ಗೆ ವೀಡಿಯೋ ಇಷ್ಟ ಲೈಕ್ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಡೇಟ್ ಬಂದ್ಬಿಟ್ಟು ಇದು ಜನವರಿ 3 ಬಂದ್ಬಿಟ್ಟು ಕೊನೆ ದಿನಾಂಕ ಆಗಿತ್ತು. ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಇಷ್ಟ ಆಗುತ್ತಾ ಇಲ್ವಾ, ನಮಗೆ ಇನ್ನೂ ಯುಎಸ್ ಜನರೇಟ್ ಆಗಿಲ್ಲ, ನಾವೇನು ಕೂಡ ಸ್ಕಾಲರ್ಶಿಪ್ ಇನ್ನೂ ಹಾಕಿಲ್ಲ ಅಂತ. ಅದೇ ರೀತಿ ಹಿಂದುಳಿದ ಕರ್ನಾಟಕ ಇಲಾಖೆಯಿಂದ ಒಂದು ಗುಡ್ ಅಪ್ಡೇಟ್ ಬಂದಿದೆ, ಏನಂದ್ರೆ ನಮಗೆ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಎಕ್ಸ್ಟೆಂಡ್ ಆಗಿದೆ. ಇದೇ ಫೆಬ್ರವರಿ 28 ನಿಮಗೆ ಎಕ್ಸ್ಟೆಂಡ್ ಆಗಿದೆ. ಇದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಅಫಿಷಿಯಲ್ ಸರ್ಕ್ಯುಲರ್ ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇದ್ದೀನಿ, ನೋಡ್ತಿದ್ದೀರಾ. ಕೊನೆ ದಿನ ಬಂದ್ಬಿಟ್ಟು 28/2/2022 ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನೀವು ಎಸ್ ಎಸ್ ಬಿ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಇನ್ ಕೇಸ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹೊರತುಪಡಿಸಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳು ಮತ್ತು ಮೈನಾರಿಟಿ ವಿದ್ಯಾರ್ಥಿಗಳಿಗೂ ಅವ್ರಿಗೆ ಕೂಡ ಎಕ್ಸ್ಟೆಂಡ್ ಆಗುತ್ತೆ. ಆಸ್ ಪರ್ ಇಲ್ಲಿ ಇವರು ಎಕ್ಸ್ಟೆಂಡ್ ಆಗಿದೆ ಅಂದರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಎಕ್ಸ್ಟೆಂಡ್ ಆದಂಗೆ ಲೆಕ್ಕ. ಈಗ ಸಾಕಷ್ಟು ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ಆದಷ್ಟು ಬೇಗ ಫೆಬ್ರವರಿ 28 ನಿಮ್ಮ ಯುಎಸ್ ಜನರೇಟ್ ಆಯಿತು ಅಂದರೆ ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಾಂದರೆ ನಿಮ್ಮದು ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರ್ ಇಸ್ಕೊಂಡು ನೀವು ಬೇಗ ಅಪ್ಲೈ ಮಾಡ್ಕೋಬೇಕಾಗುತ್ತೆ, ಇಲ್ಲ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಪ್ರಾರಂಭ ಆಗೋ ಕಾರಣದಿಂದ ಆದಷ್ಟು ಬೇಗ ವಿದ್ಯಾರ್ಥಿಗಳು ಬೇಗ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫೈನಲಿ ಗುಡ್ ಅಪ್ಡೇಟು, ಸಾಕಷ್ಟು ರಿಕ್ವೆಸ್ಟ್ ಬಂದಿರೋ ಕಾರಣ ಎಲ್ಲ ವಿದ್ಯಾರ್ಥಿಗಳ ಶೈಕ್ಷಣಿಕ ದೃಷ್ಟಿಯಿಂದ ನಾವು ಎಕ್ಸ್ಟೆಂಡ್ ಮಾಡಿದ್ದೀವಿ ಅಂತೇಳಿ ಇಲ್ಲಿ ಸರ್ಕ್ಯುಲರಲ್ಲೇ ಮೆನ್ಷನ್ ಮಾಡಿದ್ದಾರೆ. ಇದು ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.